ಕುಮಾರ ಶಕ್ತಿ ಅಸ್ತ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಸಮಸ್ಯೆಯನ್ನು ಧರಿಸ್ತಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಿಮ್ಮ ಜಾತಕ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು ನಿಮ್ಮ ಬಿಸ್ನೆಸ್ ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು ಬಹಳ ವಿಶೇಷವಾಗಿ ನಿಮ್ಮ ಮನೆ ನಾಲ್ಕು ರಸ್ತೆಗಳು ಕೂಡಿರ್ತಕ್ಕಂಥ ಜಾಗದಲ್ಲಿದ್ಯಾ ಅಥವಾ ಮೂರು ರಸ್ತೆ ಜಾ ಕೂಡಿರ್ತಕ್ಕಂಥ ಜಾಗದಲ್ಲಿ ನಿಜವಾಗ್ಲೂ ಈ ಪರಿಸ್ಥಿತಿಗಳು ನಿಮ್ಮ ಮನೆಯಲ್ಲಿ ಎದುರಿಸ್ತಾರೆ ಇರ್ತೀರಿ ಅದನ್ನು ಯಾರು ನೋಟ್ ಮಾಡಕ್ ಸಾಧ್ಯ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಜಾತಕ ತೋರಿಸ್ತೀವಿ ಮತ್ತೊಂದು ತೋರಿಸ್ತೀವಿ ಯಾವುದೋ ಒಂದು ಪೂಜೆಗಳನ್ನ ಮಾಡಿಸ್ತೀವಿ ಹೋಮಗಳನ್ನು ಮಾಡಿಸ್ತೀವಿ ಇದರ ವಿಚಾರ ಇದರ ಮಹತ್ವ ಯಾರಿಗೂ ತಿಳಿದಿರೋದಿಲ್ಲ ಪ್ರತಿಯೊಂದು ಜಾಗದಲ್ಲೂ ನಾವು ನೋಡ್ತಕ್ಕಂಥದ್ದು ನೋಡಿ ಯಾವುದೇ ಒಂದು ನಿವೇಶನವನ್ನ ಖರೀದಿ ಮಾಡ್ತಿದ್ದೀರಿ ಅಥವಾ ಮನೆ ಆಲ್ರೆಡಿ ಕಟ್ಟಿದ್ದೀರಿ ಆಲ್ರೆಡಿ ಗುರುಗಳೇ ನಾವು ಕಟ್ಟಿದ್ದೀವಿ ಅಲ್ಲಿ ನಾಲ್ಕು ರಸ್ತೆಗಳು ಕೂಡಿರ್ತಕ್ಕಂಥ ಜಾಗ ಅಂತ ನೋಡಿದ್ವಿ ಈ ನಾಲ್ಕು ರಸ್ತೆ ಯಾವ ಯಾವ ಭಾಗದಲ್ಲಿ ಕೂಡಿದ್ರೆ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ನಿಮ್ಮ ನಿವೇಶನದ ಯಾವ ಭಾಗದಲ್ಲಾದರೂ ಕೂಡಿರಲಿ ನೋಡಿ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಈಶಾನ್ಯ ಭಾಗದಲ್ಲಿ ನಾಲ್ಕು ರಸ್ತೆಗಳು ಅಥವಾ ಮೂರು ರಸ್ತೆಗಳು ಭಾಗ ಇದೆಯಾ ಅಥವಾ ವಾಯುವ್ಯದಲ್ಲಿ ನಾಲ್ಕು ರಸ್ತೆಗಳು ಅಥವಾ ಮೂರು ರಸ್ತೆಗಳು ಕೂಡಿದೆಯಾ ಅಥವಾ ನೈರುತ್ಯದಲ್ಲಿ ನಾಲ್ಕು ರಸ್ತೆಗಳು ಅಥವಾ ಮೂರು ರಸ್ತೆಗಳು ಹಿಟ್ಟಾಗಿದೆ ಹಿಟ್ಟು ಅಥವಾ ಕೂಡು ಕುತ್ತು ಏನೇನೋ ವಿಚಾರಗಳನ್ನ ಕರಿತೀವಿ ಆ ಜಾಗದಲ್ಲಿ ನಿವೇಶನ ಇದೆಯಾ ಇನ್ನೊಂದು ವಿಶೇಷವಾಗಿ ನಾವು ನೋಡೋದಾದ್ರೆ ಈ ಆ ಆಗ್ನೇಯ ಸ್ಥಾನದಲ್ಲಿ ನಾಲ್ಕು ರಸ್ತೆಗಳ ಭಾಗ ಕೂಡಿದೆಯಾ ನಿಜವಾಗಲೂ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ನಿಮ್ಮ ಮನೆಯವರು ನೀವು ಎದುರಿಸ್ತಿದ್ದೀರಿ ಖಂಡಿತವಾಗಿ ಅದರಲ್ಲಿ ಬದಲು ಮಾತೇ ಇಲ್ಲ ಆದರೆ ವಿಶೇಷವಾಗಿ ಯಾವ ಯಾವ ಸಮಸ್ಯೆಗಳನ್ನು ಯಾವ ಯಾವ ಜಾಗದಲ್ಲಿ ನಾಲ್ಕು ರಸ್ತೆಗಳು ಮೂರು ರಸ್ತೆಗಳು ಕೂಡಿರ್ತಕ್ಕಂಥ ಜಾಗದಲ್ಲಿ ಯಾವ ಯಾವ ಸಮಸ್ಯೆಗಳಿದೆಯಾ ಒಂದೊಂದಾಗಿ ಹೇಳ್ತೀನಿ ಈ ಸಮಸ್ಯೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಒಂದು ವಿಚಾರಗಳನ್ನ ತಗೊಂಡಾಗ ಮೊದಲನೇದಾಗಿ ನಾವು ಈಶಾನ್ಯದಲ್ಲಿ ನಾಲ್ಕು ರಸ್ತೆಗಳು ಚೌರಸ್ತೆ ಅಂತ ಕೂಡ ಕರೆದ್ವಿ ಅಥವಾ ನಾಲ್ಕು ರಸ್ತೆಗಳು ಒಂದು ಹೀಗೆ ಮತ್ತೊಂದು ಹೀಗೆ ಮತ್ತೊಂದು ಹೀಗೆ ಬಂದಿರ್ತಕ್ಕಂಥ ನಾಲ್ಕು ರಸ್ತೆಗಳ ವಿಚಾರ ಬಂದಾಗ ಭಾಳ ವಿಶೇಷವಾಗಿ ಈಶಾನ್ಯದಲ್ಲಿ ಅಲ್ಲಿ ಮಕ್ಕಳ ಏಳಿಗೆ ಇರೋದಿಲ್ಲ ಗಂಡು ಮಕ್ಕಳ ಏಳಿಗೆ ಇದ್ರೂ ಸಹಿತವಾಗಿ ಅಷ್ಟು ಗ್ರೋತ್ಫುಲ್ ಇರೋದಿಲ್ಲ ಅಥವಾ ಸಂತಾನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೋಟ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಇರುತ್ತೆ ಏನು ಗುಡುಗಳ ತಲೆಕೆಟ್ಟಾಗಿ ಮಾತಾಡ್ತೀರಾ ಅಂತ ನೀವು ಬೈಬೋದು ಬಟ್ ಈ ವಿಚಾರ ಅಷ್ಟೇ ಸತಸಿದ್ಧ ಸತ್ಯವಾಗಲೂ ಇರ್ತಕ್ಕಂಥದ್ದು ಇರುತ್ತೆ ಮಕ್ಕಳಲ್ಲಿ ಗಂಡು ಮಕ್ಕಳಿದ್ರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂತಾನದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಇರುತ್ತೆ ಅದ್ರ ಜೊತೆಗೆ ಗಂಡು ಮಕ್ಕಳ ಸಂತಾನದಲ್ಲಿ ವಿಳಂಬತೆಯನ್ನು ನಾವು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಗುರುಗಳೇ ಏನು ವಾಟ್ ಈಸ್ ದ ರೆಮಿಡೀಸ್ ಫಾರ್ ದಿಸ್ ಅಂತ ಕೇಳ್ಬೋದು ನೀವು ಏನಿದಕ್ಕೆ ರೆಮಿಡೀಸು ಮನೆ ಕಟ್ಟುಬಿಟ್ಟಿದೀವಿ ಖಂಡಿತವಾಗಿ ನಾನು ಸರಳವಾಗಿ ಹಲವಾರು ಅಲ್ಲಿ ನೋಡಿ ಅಲ್ಲಿ ಜಾಗ ಯಾವದಲ್ಲಿ ಈಶಾನ್ಯಕ್ಕೆ ಕರೆಕ್ಟ್ ಆಗಿ ಅದು ರೋಡ್ ಕೊತ್ತಿದ್ಯಾ ನಾಲ್ಕು ರಸ್ತೆಗಳು ಕೂಡಿದ್ಯಾ ಅಥವಾ ಏನಾದರೂ ನಿಮ್ಗೆ ಆ ಉತ್ತರ ಈಶಾನ್ಯಕ್ಕೆ ಹೋಗಿದ್ಯಾ ಯಾವ ಭಾಗದಲ್ಲಿ ಇದೆಯಾ ಅದನ್ನು ನೋಡಿ ಸರಳವಾಗಿರ್ತಕ್ಕಂಥ ರೆಮಿಡೀಸ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇರುತ್ತೆ ನಮಗೆ ನಿಮಗೆ ಕೊಡ್ತಕ್ಕಂಥ ವಿಶೇಷವಾಗಿ ಮಾಹಿತಿ ಒಂದು ಸರಳವಾಗಿದ್ದು ಮಾರ್ತಿ ಇನ್ನ ವಿಚಾರಗಳನ್ನ ನಂಬರ್ ಡಿಸ್ಪ್ಲೇ ನೋಟ್ ಮಾಡ್ಕೊಂಡು ಕಾಲ್ ಮಾಡಬೇಕಾಗ್ತದೆ ಇಲ್ಲಿ ವಿಶೇಷತೆ ತ್ರಿಶಕ್ತಿ ತ್ರಿಶೂಲ ಅಂತ ಬರುತ್ತೆ ನೀವು ನೋಡಿರ್ಬೋದು ಬಾಗ್ಲಿಗೆ ಇರುತ್ತೆ ಜೊತೆಗೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಆ ಮನೆಯ ಬಾಗಿಲಿಗೆ ಹಾಕ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಈ ಸ್ವಸ್ತಿಕ್ ಚಿಹ್ನೆ ಅಂದ್ರೆ ಸ್ವಸ್ತಿಕ್ ಚಿಹ್ನೆ ಕುಂಕುಮ ಅಂದ್ರೆ ಆದಷ್ಟು ಕೂಡ ರೆಡ್ ಕಲರ್ ಇರಲಿ ಅಥವಾ ಗುರುಗಳೇ ನನ್ನ ಕೈಲಿ ಹಾಕಕ್ಕೆ ಶಕ್ತಿ ಇಲ್ಲ ಅಂದ್ರೆ ಶುದ್ಧ ಕುಂಕುಮವನ್ನು ಗಂಗಾಜಲದಿಂದ ಪೇಸ್ಟ್ ಮಾಡ್ಕೊಳ್ಳಿ ಅನಾಮಿಕ ಬೆರಳಿನಿಂದ ಮನೆಯ ಹೆಬ್ಬಾಗಿಲ ಮೇಲೆ ದೊಡ್ಡಲಾಗಿ ಅದರ ಅಟ್ಲೀಸ್ಟ್ ಒಂಬತ್ತು ಅಂಗಲ ಒಂದೊಂದು ಗೆರೆ ಇರಲಿ ಮಿನಿಮಮ್ ಒಂದು ಗೆರೆ ಇಪ್ಪತ್ತು ಸೆಂಟಿಮೀಟರ್ ಇದ್ದರೂ ಓಕೆ ಇಪ್ಪತ್ತು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ದೊಡ್ಡದಾಗಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ನಿಮ್ಮ ಮನೆಯ ಹೆಬ್ಬಾಗಿಲು ಬರೀರಿ ಅದು ಅಳಿಸ್ದಾಗೆಲ್ಲ ಬರೀತಕ್ಕಂಥ ಕೆಲಸ ಮಾಡಬೇಕು ಅಥವಾ ಪರ್ಮನೆಂಟಾಗಿ ನಾವು ಟ್ಯಾಗ್ ಮಾಡ್ತೀವಿ ಗುರುಗಳೆಂದರೆ ಮಾರ್ಕೆಟಲ್ಲಿ ಬೇಕಾದಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ವಸ್ತಿಕ್ ಚಿಹ್ನೆಗಳು ಸಿಗ್ತದೆ ಅದನ್ನು ಟ್ಯಾಗ್ ಮಾಡಿ ಜೊತೆಗೆ ಆ ಮನೆಯ ಆಗಲಿಗೆ ತ್ರಿಶಕ್ತಿ ತ್ರಿಶೂಲ ಹಾಗೆ ಸ್ವಸ್ತಿಕ್ಕು ಇನ್ನೊಂದು ಡಮರುಗ ಇರತಕ್ಕಂಥದ್ದು ಒಂದು ಸಿಗ್ತದೆ ನಿಮಗೆ ಅದನ್ನ ಅಲ್ಲಿ ಟ್ಯಾಗ್ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಇನ್ನ ವಿಚಾರ ಮುಖ್ಯ ಬಹಳಷ್ಟು ಮಾಡ್ಕೋಬೇಕು ಅಂದ್ರೆ ಇನ್ನ ಹಲವಾರು ವಿಚಾರಗಳಿದೆ ಅಲ್ಲಿ ಹೊಗೆದು ಕೆಲವೊಂದು ವಸ್ತುಗಳನ್ನು ಹಾಕಬೇಕಾದಂತಹ ಅನಿವಾರ್ಯತೆಯೂ ಇರುತ್ತೆ ಇದು ಬಹಳ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನೋಡಿ ನಿಮಗೆ ವಾಯುವ್ಯ ಸ್ಥಾನದಲ್ಲಿ ರೋಡಿಟ್ ಆಗಿದೆ ನಾಲ್ಕು ರಸ್ತೆಗಳು ಕೂಡಿದೆ ಅಂದಾಗ ನೋಡಿ ಬರೆದಿಟ್ಕೊಳ್ಳಿ ಆ ಮನೆಯ ಹೆಣ್ಣು ಮಕ್ಕಳ ಸಂತಾನ ಅಥವಾ ಆ ಹೆಣ್ಣು ಮಕ್ಕಳಿಗೆ ಸರಿಯಾದಂಥ ಸಮಯಕ್ಕೆ ಮದುವೆ ಆಗದಲ್ಲೇ ಇರತಕ್ಕಂಥದ್ದಿರುತ್ತೆ ಜೊತೆಗೆ ಇನ್ನೊಂದು ವಿಶೇಷತೆ ನಾವು ನೋಡಿದಾಗ ನಪಂಸಕತೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಬೇಕಾದ್ರೆ ನೋಟ್ ಮಾಡಿಟ್ಕೊಳ್ಳಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ಏನೂ ಇಲ್ಲ ಕೆಲವೊಬ್ಬರದ್ದು ಕೆಲವೊಂದು ವಿಚಾರಗಳಲ್ಲಿ ಏ ಮನೆ ಹೆಂಗನ ಇರಲಪ್ಪ ಸುಮ್ಮನೆ ಏನೋ ಯಾವುದೋ ವಿಚಾರ ಯಾರೋ ತಲೆ ಮಾತಾಡ್ತಾರೆ ಅಂತಕ್ಕಂಥದ್ದು ನೀವು ಹೇಳ್ಬೋದು ಬಟ್ ಇಟ್ಸ್ ಆ್ಯಪನ್ಡ್ ಇದು ನೂರಕ್ಕೆ ನೂರು ಭಾಗ ಸತ್ಯ ಯಾಕೆ ಎಷ್ಟು ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಅಂದರೆ ನೀವೇನೇ ವಿಚಾರ ಮಾಡ್ಕೊಳ್ಳಿ ನೀವೇನಾದರೂ ಉಪ್ಪು ನೀವು ದೃಷ್ಟಿ ತೆಗಿತೀರಾ ಮೂರು ರಸ್ತೆಗೆ ಹಾಕ್ಬಾರಪ್ಪ ಅಂತಾರೆ ಅಥವಾ ಏನಾದರೂ ನಿಂಬೆಣ್ಣ ನೀವು ಹಾಡಿಸ್ಬಿಟ್ಟು ನಾಲ್ಕು ರಸ್ತೆಗೆ ಇಟ್ಪಾರಪ್ಪ ತಿರುಗಿ ನೋಡ್ದಂಗೆ ಅಂತ ಹೇಳಿ ಹೇಳ್ತಾರೆ ಆ ವಿಚಾರದಲ್ಲಿ ಪ್ರತಿಯೊಂದು ನೋಡಿ ಯಾಕೆಂದ್ರೆ ಉತ್ತರದಿಂದ ರೋಡ್ ಬಂದಿರುತ್ತೆ ದಕ್ಷಿಣದಿಂದ ರೋಡ್ ಬಂದಿರುತ್ತೆ ಪಶ್ಚಿಮದಿಂದ ರೋಡ್ ಬಂದಿರುತ್ತೆ ಅದು ಪೂರ್ವದಿಂದ ರೋಡ್ ಬಂದಿರುತ್ತೆ ಎಲ್ಲ ರೋಡ್ಗಳ ಸಂಗಮ ಪ್ರತಿಯೊಂದು ಗುಡ್ ಅಂಡ್ ಬ್ಯಾಡ್ ಎರಡೂ ಇರ್ತದೆ ಅಲ್ಲಿ ಆ ವಿಚಾರವಾಗಿ ನಾಲ್ಕು ರಸ್ತೆಗಳು ಅಥವಾ ಮೂರು ರಸ್ತೆ ಕೂಡಿರ್ತಕ್ಕಂಥದ್ದು ಜಾಗದಲ್ಲಿ ನೆಗೆಟಿವ್ಸ್ ಎನರ್ಜಿ ಇದ್ದೇ ಇರುತ್ತೆ ಈ ವಿಚಾರದಲ್ಲಿ ನಾವು ಪ್ರತಿಯೊಂದು ದಿಕ್ಕುಗಳನ್ನು ನೋಡ್ಕೊಂಡು ಬಂದಾಗ ಈ ನ್ಯೂನತೆಗಳಿದ್ದೇ ಇರುತ್ತೆ ಆದಷ್ಟು ವಾಯುವ್ಯದಲ್ಲಿ ರೋಡ್ ಹಿಟ್ಟಿದೆಯಾ ನಿಮಗೆ ನೂರಕ್ಕೆ ನೂರು ಭಾಗ ನಿಮ್ಮ ಮನೆಯ ಹೆಣ್ಣುಮಕ್ಕಳ ಸಂತಾನ ಅಥವಾ ನಿಮ್ಮ ಮನೆಯ ಹೆಣ್ಮಕ್ಕಳಲ್ಲಿ ಸರಿಯಾದಂಥ ಒಂದು ಸಮಯಕ್ಕೆ ಮದುವೆ ಆಗ್ದಲಿ ಇರತಕ್ಕಂಥದ್ದು ನೋಡ್ಕೊಂಬನ್ನಿಬೇಕಾದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇರುತ್ತೆ ಆ ವಿಳಂಬತೆ ನಾವು ಕಾಣೇ ಕಾಣ್ತೀವಿ ಇದಕ್ಕೆ ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಮ್ಮ ಡಿಸ್ಪ್ಲೇಲಿರುತ್ತೆ ನೋಡಿ ಕಾಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಬಹಳ ವಿಶೇಷತೆ ನಿಮ್ಮ ನಿವೇಶನ ನಿಮ್ಮ ನಿವೇಶನಕ್ಕೆ ಈ ಭಾಗದಲ್ಲಿ ನಾಲ್ಕು ರಸ್ತೆಗಳಿದೆಯಾ ನೋಡಿ ನೈಋತ್ಯ ದಿಕ್ಕು ಅಂತ ಕರೆದ್ವಿ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ನೈಋತ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಮಾಸ್ಟರ್ ಬೆಡ್ರೂಮ್ ಅಂತ ನೋಡಿದ್ವಿ ಅಲ್ಲಿ ವಿಶೇಷವಾಗಿ ನಾವು ಮನೆಯ ಯಜಮಾನನ ಸ್ಥಾನ ಅಂತ ನೋಡಿದ್ವಿ ನೀವು ಹಣ ಇಡ್ತಕ್ಕಂಥದ್ದು ಗೌಡರಾಜ್ ಬೀರಿ ಇರ್ತಕ್ಕಂಥದ್ದು ನೀವು ಮನೆಯ ಯಜಮಾನನ ಬೆಡ್ರೂಮ್ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಸ್ಥಾನದಲ್ಲಿ ರೋಡ್ ಇಟ್ಟಿದ್ರೆ ಅಕಾಲಿಕವಾದಂಥ ಮರಣ ಬರುತ್ತೆ ಮ್ಯಾಕ್ಸಿಮಮ್ ಬರುತ್ತೆ ಇದರಲ್ಲಿ ಡೌಟೇ ಬೇಡ ನಿಮಗೆ ಆ ರೋಡ್ ಕೊತ್ತಿದ್ದರೆ ಮನೆಯ ಯಜಮಾನಿಗೆ ತುಂಬಾ ಟೆನ್ಷನ್ಸ್ ಜಾಸ್ತಿ ಇರ್ತದೆ ಅಭಿವೃದ್ಧಿ ಆಗಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸರಿಯಾದಂಥ ಒಂದು ಯಜಮಾನನಿಗೆ ಆರೋಗ್ಯದಲ್ಲಿ ಅಷ್ಟು ಉತ್ತಮದ ಇರ್ತಕ್ಕಂಥದ್ದು ಇರಲ್ಲ ಮನೆಯಲ್ಲೂ ಸಹಿತವಾಗಿ ಬಹಳ ಕಿರಿಕಿರಿ ಇರ್ತದೆ ನೋಡ್ಕೊಳ್ಳಿಬೇಕಾದ್ರೆ ಆ ಯಜಮಾನನ ಮಾತನ್ನು ಯಾರು ಕೂಡ ಕೇಳದಲ್ಲಿ ಇರುತ್ತೆ ಈ ವಿಚಾರವಾಗಿ ಜಾಗರೂಕತೆ ಅಲ್ಲಿ ಮ್ಯಾಕ್ಸಿಮಮ್ ರೋಡಿಟ್ಟು ಜಾಸ್ತಿ ಇದೆಯಾ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದೇ ಬರುತ್ತೆ ಬಿ ಕೇರ್ಫುಲ್ ನಾನು ಈಗಾಗಲೇ ಹೇಳಿದಾಗೆ ಸರ್ಲ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇನ್ನೊಂದು ವಿಶೇಷತೆ ಕೊನೆಯದಾಗಿ ನಾವು ನೋಡ್ತಕ್ಕಂಥ ರೋಡಿಟ್ಟು ಇಲ್ಲಿ ಆಗ್ನೇಯಕ್ಕೆ ಬಂದಿದೆ ಎಂದಾಗ ಆಗ್ನೇಯ ಸ್ಥಾನ ಶುಕ್ರನ ಸ್ಥಾನ ಅಂತ ನೋಡಿದ್ವಿ ಅಲ್ಲಿ ವಿಶೇಷವಾಗಿ ಮನೆಯ ಒಡತಿಯ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಮನೆಯ ಒಡತಿಯ ಏಳಿಗೆ ಇರೋದಿಲ್ಲ ಬರೆದಿಟ್ಕೊಳ್ಳಿ ನಿಜವಾಗ್ಲೂ ಈ ಇಲ್ಲಿ ಮೂರು ರಸ್ತೆ ಕೂಡಿ ಹಿಟ್ಟಾಗಿದೆಯಾ ಅಥವಾ ನಾಲ್ಕು ರಸ್ತೆ ಕೂಡಿದೆಯಾ ಇಲ್ಲಿ ಮನೆಯ ಮ್ಯಾಕ್ಸಿಮಮ್ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಅಕಾಲಿಕ ಮನ ಬರ್ತಕ್ಕಂಥ ಸಾಧ್ಯತೆಗಳಿರ್ಬೋದು ಅಥವಾ ಗ್ರೋತ್ ಆ ಮನೆಯ ಒಡತಿಗೆ ಗ್ರೋತ್ ಇರೋಲ್ಲ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ಇವೆಲ್ಲ ವಿಚಾರಗಳನ್ನು ನೀವು ತಿಳಿದು ಅರಿದು ನಿವೇಶಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಜೊತೆ ಜೊತೆಗೆ ನೀವು ಅಕಸ್ಮಾತ್ ಆಲ್ರೆಡಿ ಗುರುಗಳೇ ನಾವು ಕಟ್ಟಿದ್ದೇವೆ ಅಂತಕ್ಕಂಥವರು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಸ್ಕ್ರೀನಲ್ಲಿ ಬರ್ತಕ್ಕಂಥದ್ದನ್ನು ನೋ ನಂಬರ್ಗೆ ಕಾಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಲ್ಲಿ ನೋಡಿ ಮಾಡಬೇಕಾಗುತ್ತೆ ನಾನೇನೋ ಜನರಲ್ಲಾಗಿ ಹೇಳಿದ್ರೆ ತುಂಬ ಕಟಫ್ ಆಗ್ತದೆ ಯಾಕೆಂದರೆ ಯಾವ ಸ್ಥಾನದಲ್ಲಿದೆ ಅದು ಶುಭ ವಿದ್ಯ ಅಶುಭ ವೈದ್ಯ ಕೊಡ್ತಾ ಇದೆಯಾ ಅಂತಕ್ಕಂಥ ಮಹತ್ವ ಬಹಳ ಮುಖ್ಯ ಆಗ್ತದೆ ಯಾವ ಉದ್ದೇಶಕ್ಕೋಸ್ಕರ ಇದು ಬರ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಯಾವ ಕಡೆ ರೋಡ್ ಇಟ್ಟಾನೆ ಇರಲಿ ಯಾವ ಕಡೆ ರೋಡ್ ಇಟ್ಟಾನೆ ಇರಲಿ ನೀವು ತ್ರಿಶಕ್ತಿ ತ್ರಿಶೂಲವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಮನೆಗೆ ಜೊತೆಗೆ ಆದಷ್ಟು ಕೂಡ ಆ ಮನೆಯ ಹೆಬ್ಬಾಗಿಲ ಮೇಲೆ ಸುಸ್ತಿಕ್ ಚಿಹ್ನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಅತ್ಯಂತ ಶುಭದ ಕಾಲ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು